ನಮ್ಮ ಸಿದ್ದರಾಮಯ್ಯ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಮನೆ ಮನೆಗೆ ಗ್ಯಾರಂಟಿಯನ್ನು ಕೊಡ್ತೇವೆ, ಇವತ್ತು ಈ ಒಂದು ಸವಲತ್ತುಗಳನ್ನು ನಿಮ್ಮ ಮನೆಬಾಗಿಗೆ ಮುಟ್ಟಿಸ್ತೇವೆ ಅಂತ ಹೇಳುವಾಗ ನಮ್ಮ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿದರು. ಇದನ್ನು ಕಸದ ಬುಟ್ಟಿಗೆ ಹಾಕಿ, ಇದನ್ನು ಬೇಲಿಗೆ ಬಿಸಾಡಿ, ಇದು ಸುಳ್ಳು, ಇದೆಲ್ಲ ಆಗ್ಲಿಕ್ಕುಂಟ ಹೋಗ್ಲಿಕ್ಕುಂಟ ಅನ್ನುವಂಥ ರೀತಿಯಲ್ಲಿ ಸುಳ್ಳು ಅನ್ನುವಂಥ ರೀತಿ ಪ್ರತಿಬಿಂಬಿಸುವಂತಹ ಕೆಲಸಕಾರವನ್ನು ಮಾಡಿದರು. ಆದ್ರೆ ಬರೇ 6 ತಿಂಗಳಲ್ಲಿ ಇವತ್ತು ದೇಶದಲ್ಲಿ ಯಾವುದೇ ಸರ್ಕಾರ ಕೂಡ ಮಾಡದಂತ ಒಂದು ಕಾರ್ಯಕ್ರಮ ಏನಿದೆ, ಇವತ್ತು 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿದ್ರ ಜೊತೆಯಲ್ಲಿ ಇವತ್ತು ನಮಗೆ ಎಲ್ಲ ರೀತಿಯ ಕೊಟ್ಟಂತ ಭರವಸೆಯನ್ನ ನೋಡಿದಂತೆ ನಡೆದಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಅದಕ್ಕೆ ಅನುದಾನವನ್ನು ಇಟ್ಟು ಅದನ್ನು ಒದಗಿಸುವಂತ ಕೆಲಸಕಾರವನ್ನು ಮಾಡಿದ್ದಾರೆ. ಸುಂದರ ಜಯಪ್ರಕಾಶ್ ಹೆಗ್ಡೆ ಅವರು, ನಾನು ಕಾಪುರಲ್ಲಿ ಶಾಸಕನಾಗುವಾಗ ಅವರು ಲೋಕಸಭಾ ಸದಸ್ಯರು, ನಾವು ಒಡನಾಟದಿಂದ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳಿತ್ತು. ಇವತ್ತು ಅವರು ಲೋಕಸಭಾ ಸದಸ್ಯರಾದ ಕಾರಣ ನನಗೆ ಈ ಕ್ಷೇತ್ರದಲ್ಲಿ ಗೆಲುವಾಗುವಂತ ಅವಕಾಶ ಆಗಿತ್ತು. 2013 ಇಸವಿಯಲ್ಲಿ ನಾನು ಸಚಿವನಾಗಿ ಕೂಡ ಇವತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳು ಸಿಕ್ಕಿತ್ತು. ಇಂತಹ ಸಂದರ್ಭದಲ್ಲಿ ಪುನರುಪ್ಪಿ ಜಯಪ್ರಕಾಶ್ ಹೆಗ್ಡೆ ಅವರು, ನನಗೆ ಸೋಲು ಆಗಿರ್ಬೋದು, ಆದ್ರೆ ಕಳೆದ ಚುನಾವಣೆಯಲ್ಲಿ ಸೋಲು ಆಗಿದ್ರು ಕೂಡ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಗೆಲ್ಲಿಸಿ ಕಲಿಸಿದ್ರೆ ದೊಡ್ಡ ಶಕ್ತಿ ಇವತ್ತು ನಮಗೆ ಸಿಗ್ತದೆ. ಇವತ್ತು ಅದರ ಮುಖಾಂತರ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಅಂಶ ಶ್ರೀನಿವಾಸ ಪೂಜಾರಿ ಅವರು ಪ್ರತಿಯೊಂದು ಕಡೆಯಲ್ಲಿ ಹೋಗಿ ಜಾತಿ ಸಮೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲೋಗಿತ್ತು ಜಾತಿ ಸಮೀಕರಣ ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ? ಇವತ್ತು ಕಾಪುನಲ್ಲಿ, ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ದೇಶದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ, ವಿನಯ್ ಕುಮಾರ್ ದೇಶದ್ರೋಹಿ, ವಿನಯ್ ಕುಮಾರ್ ಭಯೋತ್ಪಾದಕ, ಗೋಪಾಲ್ ಪೂಜಾರಿ ದೇಶದ್ರೋಹಿ, ಇವತ್ತು ಗೋಪಾಲ್ ಪೂಜಾರಿ ಭಯೋತ್ಪಾದಕ ಅನ್ನುವಂತ ರೀತಿಯಲ್ಲಿ ಅಪಪ್ರಚಾರವನ್ನ ಓಡಿ ಓಡಿಗೆ ಮಾಡಿ ಇವತ್ತು ನಮ್ಮನ್ನು ಸೋಲಿಸುವಂತ ಕೆಲಸ ಕಾರ್ಯ ಮಾಡಿದಂತ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಜಾತಿ ಸಮೀಕರಣ ಆಗ್ಬೇಕಂತೆ. ಎಲ್ಲೋಗಿತ್ತು ಇವರ ಚಿಂತನೆ? ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಒಂದೇ ಜಾತಿ, ಒಂದೇ ಮತ ಒಂದೇ ದೇವರು ಅನ್ನುವಂತ ರೀತಿಯ ಸಂದೇಶ ಏನಿತ್ತು, ಆ ಸಂದೇಶದ ಸ್ವಪ್ನ ಚಿತ್ರವನ್ನ ಇವತ್ತು ಕೇಂದ್ರ ಸರ್ಕಾರ ಗಣರಾಜ್ಯ ದಿವಸದಲ್ಲಿ ಇವತ್ತು ಆ ಗಣರಾಜ್ಯ ಅಳವಡಿಸಬೇಕು ಅನ್ನುವಂತ ಪ್ರಸ್ತಾಪವಾದಂತ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಅವಮಾನ ಮಾಡುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಶ್ರೀನಿವಾಸ ಪೂಜಾರಿ ಅವರ ಜಾತಿ ಸಮೀಕರಣ ಇಲ್ಲಿ ಹೋಗಿತ್ತು. ಅದೇ ರೀತಿಯಾಗಿ ಇವತ್ತು ಇಲ್ಲೇ ಅವರಿದ್ದಂತ ಸರ್ಕಾರದಲ್ಲಿ ಪಠ್ಯ ಪುಸ್ತಕದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಈ ಸಂದೇಶವನ್ನ ಕಿತ್ತು ಬಿಸಾಡಿದಾಗ ಎಲ್ಲಿ ಹೋಗಿತ್ತು? ಒಂದು ಶಬ್ದ ಕೂಡ ಮಾತಾಡಲಿಲ್ಲ ಶ್ರೀನಿವಾಸ ಪೂಜಾರಿ ಅವರು. ಬರೇ ಇಲ್ಲೇ ಕಳಸಲಲ್ಲಿ ಬಂದಾಗ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು, ಬೊಮ್ಮಾಯಿ ಅವರನ್ನು ಕರ್ಕೊಂಡು ಬಂದು, ನಿಮಗೆಲ್ಲ ಕುಚ್ಚಲಕ್ಕಿ ಕೊಡ್ತೇವೆ ಅನ್ನುವಂತ ರೀತಿ ಘೋಷಣೆಯನ್ನು ಮಾಡಿದ್ರು, ಇದೇ ವೇದಿಕೆಯನ್ನು ಮಾಡಿದ್ರು. ಇವತ್ತು ಎಲ್ಲಾಯ್ತು ಕುಚ್ಚಲಕ್ಕಿ, ನಾವೆಲ್ಲ ಉಪ್ಪಿನಕಾಯಿ, ನಾವೆಲ್ಲ ಚಟ್ನಿ ಮೀನು ಎಲ್ಲ ತಯಾರು ಮಾಡ್ಕೊಂಡು ಕುಚ್ಚಲಕ್ಕಿ ಊಟ ಮಾಡ್ಬೋದು ಅಂತ ಹೇಳಿದ್ರೆ ಕುಚ್ಚಲಕ್ಕಿ ಬರಲೇ ಇಲ್ಲ. ಯಾವ ರೀತಿಯ ಸಾಧನೆ ಮಾಡಿದ್ದಾರೆ ಮಂತ್ರಿಯಾಗಿ, ಯಾವ ರೀತಿಯ ಪ್ರಯೋಜನ ಜನಸಾಮಾನ್ಯರಿಗೆ ಸಿಕ್ಕಿದೆ? ಇವತ್ತು ಗ್ಯಾರಂಟಿ ಬಗ್ಗೆ ಇವರೆಲ್ಲ ಪಕ್ಷದವರು, ಇವತ್ತು ಬಿಜೆಪಿ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ. ಇದು ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವು ಮಹಿಳೆಯರು ಸೇರಿದ್ದೀರಿ, ನಾಳೆ ನಾಡ್ದು ನಡೆಯುವಂತ ಚುನಾವಣೆಯಲ್ಲಿ ತಾವು ಉತ್ತರ ಕೊಡಬೇಕು ಅವರಿಗೆ. ಬಿಟ್ಟಿ ಗ್ಯಾರಂಟಿಯ ಇವತ್ತು ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಸಿಕ್ಕಿದ್ರೆ ಅವರೆಲ್ಲ ದಾರಿ ತಪ್ಪುತ್ತಾರೆ ಅಂತ ಹೇಳ್ತಾರೆ. ಸರಿಯಾದ ಉತ್ತರವನ್ನು ಕೊಡಿ.